ಚಿರಂಜೀವಿ ಸರ್ಜಾ ಭಾನುವಾರ ಬೆಳಿಗ್ಗೆಯಷ್ಟೇ ಚೆನ್ನಾಗಿದ್ದ ನಟ ಸಂಜೆಯ ವೇಳೆಗೆ ಇನ್ನಿಲ್ಲ ಅನ್ನುವ ಸುದ್ದಿ ಜನರಿಗೆ ಶಾಕ್ ಆದರೆ ಕುಟುಂಬಕ್ಕೆ ಬರಸಿಡಿಲು ಬಡಿದಂತಾಗಿ ಹೋಯಿತು ಆಸ್ಪತ್ರೆಗೆ ಹೋದ ಗಂಡ ಚಿಕಿತ್ಸೆ ಪಡೆದು ಮನೆಗೆ ಮರಳುತ್ತಾನೆ ಎಂದುಕೊಂಡ ಮೇಘನಾ ರಾಜ್ಗೆ ಆಕಾಶವೇ ಕಳಚಿ ಬಿದ್ದಂತಾಯಿತು ಹೌದು ಅಲ್ಲಿಗೆ ಎಲ್ಲ ಮುಗಿದು ಹೋಗಿತ್ತು ಚಿರಂಜೀವಿ ಸರ್ಜಾ ಎನ್ನುವ ಸುರದ್ರೂಪಿ ನಟ ನಮ್ಮನ್ನೆಲ್ಲ ಬಿಟ್ಟು ಹೋಗಿದ್ದಾಗಿತ್ತು ಚಿರಂಜೀವಿ ಸರ್ಜಾ ನಮ್ಮ ನಿಮ್ಮ ಜೊತೆಗಿಲ್ಲ ಆದರೆ ಮೇಘನ ರಾಜ್ಗೆ ತಮ್ಮ ಧ್ರುವ ಸರ್ಜಾ ಸೇರಿದಂತೆ ಇಡೀ ಕುಟುಂಬಕ್ಕೆ ದೊಡ್ಡ ಆಸ್ತಿಯನ್ನೇ ಬಿಟ್ಟು ಹೋಗಿದ್ದಾರೆ ಹಾಗಾದರೆ ಹತ್ತು ವರ್ಷಗಳ ಕಾಲ ಸ್ಯಾಂಡಲ್ವುಡ್ನಲ್ಲಿ ಇದ್ದು ಇಪ್ಪತ್ತೆರಡು ಚಿತ್ರಗಳಲ್ಲಿ ನಾಯಕ ನಟನಾಗಿ ಅಭಿನಯಿಸಿದ ಚಿರಂಜೀವಿ ಸರ್ಜಾ ಒಟ್ಟು ಸಂಪಾದನೆ ಮಾಡಿರುವ ಆಸ್ತಿ ಎಷ್ಟು ಗೊತ್ತಾ ಹಾಗಾದರೆ ಇನ್ನು ಮುಂದೆ ಆ ಆಸ್ತಿಯೆಲ್ಲ ಯಾರಿಗೆ ಸೇರುತ್ತೆ ಮೇಘನ ರಾಜ್ ಅವರಿಗ ಅಥವಾ ಧ್ರುವ ಸರ್ಜಾ ಕುಟುಂಬಕ್ಕ ಎಲ್ಲ ಸುದ್ದಿಗಳ ಬಗ್ಗೆ ಡೀಟೇಲ್ ಆಗಿ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಮನುಷ್ಯ ಎಷ್ಟು ಆಸ್ತಿ ಸಂಪಾದನೆ ಮಾಡಿದರೇನು ಅವನೇ ಇಲ್ಲದ ಮೇಲೆ ಈ ಮಾತನ್ನು ನೀವು ಕೂಡ ಒಪ್ಪುವುದೇ ಆದರೆ ಅವರ ಆತ್ಮಕ್ಕೆ ಶಾಂತಿ ಕೋರಿ ಚಿರಂಜೀವಿ ಸರ್ಜಾ ಅವರ ಕೂಡು ಕುಟುಂಬ ಅಪ್ಪ ಅಮ್ಮ ಅಣ್ಣ ತಮ್ಮ ಎಲ್ಲರೂ ಕೂಡ ಒಟ್ಟಿಗೆ ಇದ್ದರು ಹೌದು ಒಂದೇ ಮನೆಯಲ್ಲಿ ಚಿರಂಜೀವಿ ಸರ್ಜಾ ಅವರ ಅಪ್ಪ ಅಮ್ಮ ತಮ್ಮ ಧ್ರುವ ಸರ್ಜಾ ಎಲ್ಲರೂ ಜೊತೆಯಾಗಿದ್ದರು ಇನ್ನು ಮದುವೆಯಾದ ಮೇಲೂ ಕೂಡ ಎಲ್ಲರೂ ಒಟ್ಟಿಗೆ ಬಾಳುತ್ತಿದ್ದರು ಇನ್ನು ಚಿರಂಜೀವಿ ಸರ್ಜಾ ಅವರು ಒಂದು ಚಿತ್ರಕ್ಕೆ ಹತ್ತಿರ ಹತ್ತಿರ ಒಂದು ಕೋಟಿಯಷ್ಟು ಸಂಭಾವನೆಯನ್ನು ಪಡೆಯುತ್ತಿದ್ದರು ಇವರದ್ದು ಕೂಡು ಕುಟುಂಬ ಆದ್ದರಿಂದ ಚಿರಂಜೀವಿ ಸರ್ಜಾ ಅವರು ತನಗೆ ಅಂತ ಯಾವ ಆಸ್ತಿಯನ್ನು ಇಟ್ಟುಕೊಂಡಿಲ್ಲ ಇನ್ನು ಕುಟುಂಬದ ಆಸ್ತಿಯನ್ನು ನೋಡುವುದಾದರೆ ನೂರ ಐವತ್ತರಿಂದ ಇನ್ನೂರು ಕೋಟಿಯಷ್ಟು ಆಸ್ತಿ ಚಿರಂಜೀವಿ ಸರ್ಜಾ ಅವರ ಕುಟುಂಬಕ್ಕಿದೆ ಇನ್ನು ಬೆಂಗಳೂರಿನ ಬಸವನಗುಡಿಯಲ್ಲಿ ಸ್ವಂತ ಮನೆ ಇದೆ ಇನ್ನು ತಮ್ಮ ಧ್ರುವ ಸರ್ಜಾ ಎರಡು ವರ್ಷಗಳ ಹಿಂದೆ ಹೊಸದಾಗಿ ಫಾರ್ಮ್ ಒಂದನ್ನು ಕೊಂಡುಕೊಂಡಿದ್ದಾರೆ ಇದೇ ಫಾರ್ಮ್ನಲ್ಲಿ ಇದೀಗ ಚಿರು ಅವರ ಅಂತ್ಯಕ್ರಿಯೆ ನಡೆದಿರುವುದು ಚಿರು ಸರ್ಜಾ ಅವರು ನನಗೆ ನನ್ನ ತಮ್ಮನೇ ಆಸ್ತಿ ಅವನೇ ನನಗೆ ಎಲ್ಲ ಅನ್ನುತ್ತಿದ್ದರು ನಿಜವಾಗಲೂ ಹೇಳಬೇಕು ಅಂದರೆ ಚಿರಂಜೀವಿ ಸರ್ಜಾ ಅವರಿಗೆ ಸ್ವಂತದ್ದು ಅನ್ನುವ ಯಾವುದೇ ಆಸ್ತಿ ಇಲ್ಲ ಇದೀಗ ಮೇಘನಾ ರಾಜ್ ಅವರಿಗೆ ಚಿರಂಜೀವಿ ಸರ್ಜಾ ಬಿಟ್ಟು ಹೋಗಿರುವ ನಿಜವಾಸ್ತಿ ನಿಜವಾದ ಆಸ್ತಿ ಎಂದರೆ ತಾವು ಸಂಪಾದನೆ ಮಾಡಿರುವ ಅಸಂಖ್ಯಾತ ಅಭಿಮಾನಿಗಳು ಮತ್ತು ಅವರ ತಮ್ಮ ಧ್ರುವ ಸರ್ಜಾ ಮಾತ್ರ ಇನ್ನು ಮೇಘನರಾಜ್ ಅವರಿಗೂ ಕೂಡ ಮೈದುನ ಧ್ರುವ ಅವರಿಗಿಂತಲೂ ದೊಡ್ಡ ಆಸ್ತಿಯೇನೂ ಬೇಕಾಗಿಲ್ಲ ಈ ಬಗ್ಗೆ ನೀವೇನಂತೀರಾ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ನಲ್ಲಿ ತಿಳಿಸಿ